ನಮಸ್ಕಾರ ಆತ್ಮೀಯರೇ, ನಾನು ಚಂದ್ರಕಾಂತ್ ಎಸ್ ಇನಾಮದಾರ್. ಈ ಒಂದು ವಿಡಿಯೋದಲ್ಲಿ ತಮಗೆ ಶೇಕಡಮಾನ ಅಂತಕ್ಕಂಥ ಕಾನ್ಸೆಪ್ಟ್ನ ಎಂಟನೇ ವಿಧದ ಸಮಸ್ಯೆಗಳನ್ನು ಬಿಡಿಸಿ ತೋರಿಸ್ತಾ ಇದ್ದೇನೆ. ಇದು ಎಂಟನೇ ವಿಧದ ಸಮಸ್ಯೆಗಳು. ಆತ್ಮೀಯರೇ, ತಾವು ಈ ಒಂದು ವಿಡಿಯೋಗಳನ್ನು ಲೈಕ್ ಆ್ಯಂಡ್ ಶೇರ್ ಮಾಡಿರಿ, ಹಾಗೂ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಇದರಿಂದ ಹೆಚ್ಚು ಹೆಚ್ಚು ವಿಡಿಯೋಗಳು ತಮಗೆ ದೊರೆತು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಧ್ಯಯನಕ್ಕಾಗಿ ಬಹಳ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ಉದ್ದೇಶವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಕ್ಲಾಸಿಗೆ ಅಣಿಯಾಗೋಣ. ಶೇಕಡಮಾನ ಅಂತಕ್ಕಂಥ ಕಾನ್ಸೆಪ್ಟು ನಮ್ಮ ಸ್ಪರ್ಧಾತ್ಮಕ ಜಗತ್ತು ಅತ್ಯಂತ ಮುಖ್ಯವಾಗಿರುವ ಕೆಲವು ಚಾಪ್ಟರ್ಗಳಲ್ಲಿ ಒಂದಾಗಿದೆ. ಇದು ಬ್ಯಾಂಕಿಂಗ್ ಪರೀಕ್ಷೆಯಲ್ಲೂ ಬರ್ತದೆ, IAS KAS ಒಳಗೂ ಬರ್ಲಿಕ್ಕೆ, FDA SDA PC PSI ಮುಂತಾದ ಪರೀಕ್ಷೆಗಳಲ್ಲೂ ಕೂಡ ಈ ಶೇಕಡಮಾನ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಆದರೆ ಯಾವ ವಿಧದ ಸಮಸ್ಯೆಗಳು ಬರ್ತಾವೆ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಅದಕ್ಕಾಗಿ ಸುಮಾರು 15 ವಿಧದ ಸಮಸ್ಯೆಗಳನ್ನ ಇಲ್ಲಿ ಬಿಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇದು ಎಂಟನೇ ವಿಧದ ಸಮಸ್ಯೆ ಇದೆ ನೋಡ್ರಿ. ಹಿಂದಿನ 7 ವಿಧದ ಸಮಸ್ಯೆಗಳು ಕೂಡ ಏನು ಒಂದನೇ ವಿಧದ ಸಮಸ್ಯೆ ಅಂದ್ರೆ ಈಸಿ ಅಂತಲ್ಲ. ಆದ್ರೆ ಶೇಕಡಮಾನದ ವಿಷಯವನ್ನು ತಿಳ್ಕೋಬೇಕಾದ್ರೆ ಕಾನ್ಸೆಪ್ಟ್ ವೈಸ್ ತಿಳ್ಕೊಂತ ಬಂದ್ರೆ ನಮ್ಗೆ ಈಸಿ ಆಗಿ ತಿಳಿತದೆ ಅನ್ನೋ ಉದ್ದೇಶದಿಂದಾಗಿ ನಾವು ಒಂದೊಂದು ವಿಧದ ಸಮಸ್ಯೆಗಳನ್ನ ಬಿಡಿಸ್ತಾ ಬರ್ತಾ ಇದ್ದೇನೆ. ಇದು ಎಂಟನೇ ವಿಧದ ಸಮಸ್ಯೆ ಯಾವ ರೀತಿ ಇದೆ ಅಂತ ನೋಡಿದಾಗ ನೋಡ್ರಿ, ಸಮಸ್ಯೆ ಯಾವ ರೀತಿ ಬರ್ತದ, ಒಂದು ಚಾಪ್ ಚೌಕಟ್ಟು ಯಾವ ರೀತಿ ಇರ್ತದೆ ಅಂತಂದ್ರೆ, ಒಂದು ವಿದ್ಯಾರ್ಥಿ X% ಅಂಕವನ್ನು ಪಡೆದಿದ್ದಾನೆ ಮತ್ತು A ಅಂಕಗಳಿಂದ ಅನುತ್ತೀರ್ಣನಾಗಿದ್ದಾನೆ. ಆದರೆ ಮತ್ತೊಬ್ಬ ವಿದ್ಯಾರ್ಥಿ Y% ಅಂಕಗಳನ್ನು ಗಳಿಸಿ ಪಾಸಾಗಲು ಬೇಕಾಗಿದ್ದ ಕನಿಷ್ಠ ಅಂಕಗಳಿಗಿಂತ B ಅಂಕಗಳನ್ನು ಜಾಸ್ತಿ ಪಡೆದಿದ್ದಾನೆ. ಆಗ ಆ ಪರೀಕ್ಷೆಯ ಗರಿಷ್ಠ ಅಂಕಗಳು ಕಂಡುಹಿಡಿಯುವ ಸೂತ್ರ ಏನು? 100 × A+B (Y-X). ಇಷ್ಟನ್ನ ನಿಮ್ಗೆ ಏನು ತಿಳಿಲಿಲ್ಲ ನೋಡ್ರಿ. ಏನಂತಂದ್ರೆ ಇಲ್ಲಿ ಆಗಲೇ ನಾವು ಹಿಂದಿನ ಒಂದು 7ನೇ ವಿಧದ ಸಮಸ್ಯೆ ಒಳಗೆ ಒಬ್ಬ ವಿದ್ಯಾರ್ಥಿ ಮಾತ್ರ ತಗೊಂಡಿವಿ ನಾವು. ಒಂದು ಹುಡುಗ ಪಾಸ್ ಆಗ್ಬೇಕಾದ್ರೆ ಇಷ್ಟು ಮಾರ್ಕ್ಸ್ ಬೇಕಾಗಿತ್ತು, ಇಷ್ಟು ಪರ್ಸೆಂಟ್ ಅಂಕ ತಗೊಂಡ. ಬಟ್ ಇಷ್ಟು ಮಾರ್ಕ್ಸ್ ಇಂದ ಇಷ್ಟು ಮಾರ್ಕ್ಸ್ ಇಷ್ಟು ಪರ್ಸೆಂಟ್ ಅಂಕ ತಗೊಂಡ, ಬಟ್ ಇಷ್ಟು ಮಾರ್ಕ್ಸ್ ಬಿದ್ದು ಇಷ್ಟು ಮಾರ್ಕ್ಸ್ ಇಂದ ನಾವು ಫೇಲ್ ಆದ ಅಂದಾಗ ನಾವು ಕಂಡಿಡಿದ್ವಿ. ಇದು ಎರಡು ವಿದ್ಯಾರ್ಥಿಗಳದ್ದು ನಡೆದ್ರಿ. ಇಲ್ಲಿ ಎರಡು ವಿದ್ಯಾರ್ಥಿಗಳ ಪ್ರೊಸೆಸ್ ನಡೆದಾಗ ಯಾವ ರೀತಿ ಪ್ರಶ್ನೆ ಬರ್ತದೆ ಅಂತಂದ್ರೆ, ವಿದ್ಯಾರ್ಥಿ X% ಅಂಕ ತಗೊಂಡ ನಿಮ್ಮ, ಇನ್ನೊಬ್ಬ ವಿದ್ಯಾರ್ಥಿ Y% ಅಂಕ ತಗೊಂಡನ. ಆದ್ರೆ X% ತಗೊಂಡವ A ಅಂಕಗಳನ್ನು ಸುಮಾರು 35% ತಗೊಂಡ ನಿಮ್ಮ, ಬಟ್ 25 ಮಾರ್ಕ್ಸ್ ತಗೊಂಡು ಫೇಲ್ ಆಗ್ಯಾನ. ಅಂದ್ರೆ A ಅಂಕಗಳನ್ನು ತಗೊಂಡು ಫೇಲ್ ಆಗ್ಯಾನ. ಇನ್ನೊಬ್ಬ ವಿದ್ಯಾರ್ಥಿ Y% ಅಂಕ ಏನು ತಗೊಂಡನಲ್ಲ, ಅವ B ಎಷ್ಟು ಜಾಸ್ತಿ ಮಾರ್ಕ್ಸ್ ತಗೊಂಡಾನ. ಇವ A ಎಷ್ಟು ಕಡಿಮೆ ಮಾರ್ಕ್ಸ್ ತಗೊಂಡಾನ, ಅವ B ಎಷ್ಟು ಜಾಸ್ತಿ ಮಾರ್ಕ್ಸ್ ತಗೊಂಡಾನ. ಅಂದ್ರೆ ಎರಡು ವಿದ್ಯಾರ್ಥಿಗಳ ಕಂಪ್ಯಾರಿಸನ್ ನಡೆದಾಗ ಆ ಒಂದು ಪರೀಕ್ಷೆಯಲ್ಲಿ ಟೋಟಲ್ ಅಂಕ ಎಷ್ಟು ಅಂತ ಹೇಳಿ ಕಂಡುಹಿಡಿಬೇಕಾದ್ರೆ ಸೂತ್ರ ಏನು ಬರ್ತದೆ, 100 × A+B. ಅಂದ್ರೆ ಇವ ಎಷ್ಟು ಕಡಿಮೆ ತಗೊಂಡು ಫೇಲ್ ಆದ, ಅವ ಎಷ್ಟು ಜಾಸ್ತಿ ತಗೊಂಡ. ಎ ಅಂದ್ರೆ ಕಡಿಮೆ ತಗೊಂಡೊಂದು, ಬಿ ಅಂದ್ರೆ ಜಾಸ್ತಿ ತಗೊಂಡೊಂದು, ಕೂಡಿಸಿದ್ವಿ A+B ಮಾಡಿದ್ವಿ, ಡಿವೈಡೆಡ್ ಬೈ ಮಾಡಿದಾಗ ಆ ವಿದ್ಯಾರ್ಥಿ ಎರಡನೇ ವಿದ್ಯಾರ್ಥಿ Y% ಅಂಕ ಗಳಿಸ್ಯಾನಲ್ಲ ಅದನ್ನ ಮೈನಸ್, ಒಂದನೇ ವಿದ್ಯಾರ್ಥಿ X% ಅಂಕ ತಗೊಂಡಲ್ಲ ಅದನ್ನ ಹಾಕ್ಬೇಕು. ಅಂದ್ರೆ ಒಂದನೇ ವಿದ್ಯಾರ್ಥಿಯ ಕಡಿಮೆ ಅಂಕಗಳು, ಎರಡನೇ ವಿದ್ಯಾರ್ಥಿಯ ಜಾಸ್ತಿ ಅಂಕಗಳು A+B. 100 × A+B ಮಾಡಿದ್ವಿ, ಡಿವೈಡೆಡ್ ಬೈ ಎರಡನೇ ವಿದ್ಯಾರ್ಥಿಯ ಪ್ರತಿಶತ ಒಂದನೇ ವಿದ್ಯಾ ಪ್ರತಿಶತವನ್ನ ಕಳಿಬೇಕು. ಕಳೆದಾಗ ನಮ್ಗೆ ಏನಾಗ್ತದೆ, ಎಷ್ಟು ಮ್ಯಾಕ್ಸಿಮಮ್ ಅಂಕ ಅದ ಅನ್ನೋದು ಗೊತ್ತಾಗ್ತದೆ. ಅದ್ ಸೂತ್ರ ನೋಡ್ರಿ, 100 × A+B ಡಿವೈಡೆಡ್ ಬೈ Y-X ಅಂತಕ್ಕಂಥದ್ದು ಈ ಒಂದು ಸೂತ್ರ ಆಗ್ತದೆ. ಇದು ಎರಡು ವಿದ್ಯಾರ್ಥಿಗಳನ್ನು ಕೊಟ್ಟಾಗ ಹೆಚ್ಚು ಅಂಕಗಳನ್ನು ಪಡೆಯುವ ಒಂದು ಸೂತ್ರವಾಗಿರ್ತದೆ. ತಾವು ಇದು ಗಮನಿಸ್ತಾ ಇರಿ, ನಾನು ಪ್ರಶ್ನೆಯನ್ನು ತೆಗೆದುಕೊಳ್ತೇನೆ. ಆತ್ಮೀಯರೇ, ಈ ಒಂದು ಸಮಸ್ಯೆಯನ್ನು ಗಮನಿಸ್ರಿ ನೋಡ್ರಿ. ಒಬ್ಬ ವಿದ್ಯಾರ್ಥಿ 25% ಅಂಕ ಪಡೆದಿದ್ದಾನೆ ಮತ್ತು 30 ಅಂಕಗಳಿಂದ ಅನುತ್ತೀರ್ಣನಾಗಿದ್ದಾನೆ. ಆದರೆ ಮತ್ತೊಬ್ಬ ವಿದ್ಯಾರ್ಥಿ 50% ಅಂಕ ಗಳಿಸಿ ಪಾಸಾಗಲು ಬೇಕಾದ ಕನಿಷ್ಠ ಅಂಕಗಳಿಗಿಂತ 20 ಅಂಕ ಜಾಸ್ತಿ ಗಳಿಸಿದ್ದಾನೆ. ಹಾಗಾದ್ರೆ ಆ ಪರೀಕ್ಷೆಯ ಗರಿಷ್ಠ ಅಂಕ ಎಷ್ಟು ಅಂತ ಪ್ರಶ್ನೆ ಕೇಳಿದೆ ನೋಡ್ರಿ. ಮೊದಲಿಗೆ ಪರಿಹಾರ ತಗೊಳ್ರಿ. ಫಾರ್ಮುಲಾ ಏನಿದೆ ಗೊತ್ತದ ನಮ್ಗೆ, M = 100 A+B ಡಿವೈಡೆಡ್ ಬೈ Y-X. ಇಲ್ಲಿ A ಗೊತ್ತದ, ಒಂದನೇ ವಿದ್ಯಾರ್ಥಿ ಗಳಿಸಿದ ಅಂಕ ಎಷ್ಟದ ರೀ, ಗಳಿಸಿದ ಅಂಕ ಒಂದು 30 ಅಂಕದಿಂದ ಫೇಲ್ ಆಗ್ಯಾನವ ಒಂದನೇ ವಿದ್ಯಾರ್ಥಿ. ಎರಡನೇ ವಿದ್ಯಾರ್ಥಿ ಎಷ್ಟು ಹೆಚ್ಚಿಗೆ ಮಾರ್ಕ್ಸ್ ತಗೊಂಡಾನ, 20 ಹೌದಾ. ಒಂದನೇ ವಿದ್ಯಾರ್ಥಿ ಪರ್ಸೆಂಟೇಜ್ X ನಾಗ ಬರ್ತದ ಎಷ್ಟ ಬಂದ 25%. ಎರಡನೇ ವಿದ್ಯಾರ್ಥಿ ಪರ್ಸೆಂಟೇಜ್ Y ಆಗ್ತದ ಏನದ 50%. ಡಾಟಾ ಎಲ್ಲ ಗೊತ್ತದು, ಫಾರ್ಮುಲಾದಾಗ ಹಾಕ್ಬಿಡ್ರಿ. M =
ನೂರ ಆಸ್ ಯೂಶುವಲ್ ಬರ್ದೆ, ಎ ಇದ್ದಲ್ಲೇ 30 ಬರೀರಿ, ಬಿ ಇದ್ದಲ್ಲೇ 20 ಬರೀರಿ, ವೈ ಇದ್ದಲ್ಲೇ 50 ಮೈನಸ್ ಎಕ್ಸ್ ಇದ್ದಲ್ಲೇ 25 ಹಾಕಿ. ಎಂ ಇಕ್ವಲ್ ಟು 100, 30 ಪ್ಲಸ್ 20 50, 50 25 ಅಂದ್ರೆ 25 ಹೌದ್ರಿ, 50 25 ಅಂದ್ರೆ 25 ಇಲ್ಲಿ ಕಡ್ತಾ ಹೋಗ್ತದೆ, 25 ಬಂದ್ರೆ 25 ಎಲ್ಲೇ 50 ಇಲ್ಲ 50 ಅಂದ್ರೆ 25 ಅದ, ಇದು 25 ಬಂದ್ರೆ 25 ಎಲ್ಲೇ ಕಡ್ತಾ ಹೋಗ್ತದೆ. 100 ಗುಣ 2 ಅಂತ ಬಂತು ಅಂದ್ರೆ 200 ಅಂಕಗಳು. ಆ ಪರೀಕ್ಷೆ ಒಳಗ ಇರ್ತಕ್ಕಂತ ಹೈಯೆಸ್ಟ್ ಮಾರ್ಕ್ಸ್ ಎಷ್ಟ್ರಿ? 200 ಅಂಕಗಳು ಅಂತಕ್ಕಂಥದ್ದು. ಆದ್ಮೇಲೆ ಇಂಥ ಪ್ರಶ್ನೆಗಳು ಬಂದಾಗ ನಮಗ ತಲೆನ ಉಡುದಿಲ್ಲ, ಯಾಕಂತಂದ್ರೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಟ್ರೈ ಮಾಡ್ಬೇಕಾದ್ರೆ ಇಂಥ ಪ್ರಶ್ನೆಗಳ ಬಗ್ಗೆ ಸ್ವಲ್ಪ ಕಡಿಮೆ ಗಮನ ಹರಿಸಿರ್ತೇವೆ. ಏನದ ವಿದ್ಯಾರ್ಥಿ ಪಾಸ್ ಆಗುದು ಹಂಗ ಅಂತೇಳಿ, ಬಟ್ ಅದ್ರ ಸಮಸ್ಯೆ ನೋಡ್ರಿ ಎಷ್ಟು ಚಂದ ಅದ. 100 ಇಂಟು ಎ ಪ್ಲಸ್ ಬಿ ಡಿವೈಡೆಡ್ ಬೈ ವೈ ಮೈನಸ್ ಎಕ್ಸ್ ಅಂತಕ್ಕಂಥ ಫಾರ್ಮುಲಾ, ವೈ ಮೈನಸ್ ಎಕ್ಸ್ ಅಂತಕ್ಕಂಥ ಫಾರ್ಮುಲಾದೊಂದಿಗೆ ನಾವು ಬಿಡಿಸಿದಾಗ ಉತ್ತರ ದೊರೀತದೆ. ಈ ಪ್ರಶ್ನೆಗೆ ಉತ್ತರ 200 ಅಂಕಗಳು ಅಂತ ಆತ. ಫಾರ್ಮುಲಾದ ಡಾಟಾ ತಿಳ್ಕೊಂಡ್ಬಿಟ್ರೆ ಡೈರೆಕ್ಟ್ ಆಗಿ ಸಾಲ್ವ್ ಮಾಡಬಹುದು. ಇನ್ನೊಂದು ಪ್ರಶ್ನೆ ತೆಗೆದುಕೊಳ್ಳೋಣ, ಅಲ್ಲಿ ಮಟ್ಟ ತಾಳ್ದಂಗೆ ಗಮನಿಸ್ತೀರಿ. ಆತ್ಮೀಯರೇ ಈ ಒಂದು ಸಮಸ್ಯೆಯನ್ನು ನೋಡ್ರಿ. ಒಬ್ಬ ವಿದ್ಯಾರ್ಥಿ 50% ಅಂಕ ಪಡೆದಿದ್ದಾನೆ ಮತ್ತು 20 ಅಂಕಗಳಿಂದ ಅನುತ್ತೀರ್ಣನಾಗಿದ್ದಾನೆ. ಆದರೆ ಮತ್ತೊಬ್ಬ ವಿದ್ಯಾರ್ಥಿ 60% ಅಂಕ ಗಳಿಸಿ ಪಾಸಾಗಲು ಬೇಕಾದ ಕನಿಷ್ಠ ಅಂಕಗಳಿಗಿಂತ 40 ಅಂಕ ಜಾಸ್ತಿ ಗಳಿಸಿದ್ದಾನೆ. ಹಾಗಾದರೆ ಆ ಪರೀಕ್ಷೆಯ ಗರಿಷ್ಠ ಅಂಕ ಎಷ್ಟು ಅಂತಕ್ಕಂಥದ್ದು ಫಾರ್ಮುಲಾ ಬರ್ತದ. ಎಂ ಈಕ್ವಲ್ ಟು 100 ಇಂಟು ದ ಬ್ರಾಕೆಟ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ವೈ ಮೈನಸ್ ಎಕ್ಸ್ ಅಂತೇಳಿ. ಯಾಕಂದ್ರೆ ಇಲ್ಲಿ 2 ವಿದ್ಯಾರ್ಥಿಗಳ ಅಂಕವನ್ನು ಕೊಟ್ಟಾಗ ಅದನ್ನು ತಗೊಂಡು ನಾವು ಹೈಯೆಸ್ಟ್ ಮಾರ್ಕ್ಸ್ ನೋಡ್ಬೇಕಾಗ್ಯದ. ನೋಡ್ರಿ ಮೊದಲಿಗೆ ಎಕ್ಸ್ ವೈ ನೋಡ್ರಿ, ಎಕ್ಸ್ ಅಂದ್ರೆ ಒಂದನೇ ವಿದ್ಯಾರ್ಥಿ ಪರ್ಸೆಂಟೇಜ್ ಎಷ್ಟದ 50%, ವೈ ಎರಡನೇ ವಿದ್ಯಾರ್ಥಿ ಪರ್ಸೆಂಟೇಜ್ 60%, ಎ ಒಂದನೇ ವಿದ್ಯಾರ್ಥಿ ಗಳಿಸಿದ ಅಂಕ ಎಷ್ಟು ಅಂಕದಿಂದ ಫೇಲ್ ಆಗ್ಯಾನ 20 ಮಾರ್ಕ್ಸ್ ಫೇಲ್ ಆಗ್ಯಾನ, ಬಿ ಎರಡನೇ ವಿದ್ಯಾರ್ಥಿ ಎಷ್ಟು ಅಂಕ ಜಾಸ್ತಿ ತಗೊಂಡಾನ 40. ಇದನ್ನ ಇದರ ಡಾಟಾ ಇವೆಲ್ಲ ಡಾಟಾಗಳನ್ನ ಫಾರ್ಮುಲಾದಾಗ ಹಾಕ್ರಿ. ಎಮ್ ಈಕ್ವಲ್ ಟು 100 ಇಂಟು ಎ ಪ್ಲಸ್ ಬಿ ಅಂದಲೇ 20 + 40, ವೈ ಮೈನಸ್ ಎಕ್ಸ್ ಇದ್ದಲೇ 60 - 50. ಎಮ್ ಈಕ್ವಲ್ ಟು 100, 20 + 40 ಎಷ್ಟಾತ್ರಿ 60 ಡಿವೈಡೆಡ್ ಬೈ 60 - 50 ಎಷ್ಟ್ರಿ 10. ಕಾಡ್ ತೋಗ್ಬಿಡ್ತಲ್ಲ 10 ಅಂದ್ರೆ 60 100 ಗುಂಡ್ಲೆ 6 ಅನ್ನೋದ ಎಷ್ಟಾತ್ರಿ 600 ಅಂಕಗಳು. ಒಬ್ಬ ವಿದ್ಯಾರ್ಥಿ 50% ಮಾರ್ಕ್ಸ್ ತಗೊಂಡಾನ ಬಟ್ 20 ಅಂಕಗಳಿಂದ ಫೇಲ್ ಆಗ್ಯಾನವ. ಒಬ್ಬ 60% ಮಾರ್ಕ್ಸ್ ತಗೊಂಡಾನ, ಇದಕ್ಕೆ 40 ಮಾರ್ಕ್ ಜಾಸ್ತಿ ತಗೊಂಡಾನವ. ಹಂಗಾದ್ಮೇಲೆ ಟೋಟಲ್ ಅಂಕ ಎಷ್ಟಪ್ಪ ಒಂದು ಎಕ್ಸಾಮಿಗೆ ಅಂತಂದ್ರೆ 600 ಅಂಕಗಳು ಅಂತಕ್ಕಂಥದ್ದು ಆ ಎಕ್ಸಾಮಿಗೆ ಇರ್ತಕ್ಕಂಥದ್ದು. ಆದ್ಮೇಲೆ ಈ ರೀತಿಯಾದ ಪ್ರಶ್ನೆಗಳು ಕೂಡ ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರ್ತಾ ಇದ್ದಾವೆ. ಹಾಗಾಗಿ ಇವುಗಳ ಬಗ್ಗೆ ಗಮನ ಹರಿಸ್ರಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇಕಡಮಾನದ 9ನೇ ವಿಧದ ಸಮಸ್ಯೆಗಳನ್ನು ಬಿಡಿಸ್ತಾ ಇದ್ದೇನೆ. ಅದಕ್ಕಾಗಿ ತಾವು ಯಾವಾಗ ನನ್ನೊಂದಿಗೆ ಕನೆಕ್ಟ್ ಇರ್ರಿ, ಹಾಗೂ ಈ ಒಂದು ಡಿಸ್ಕ್ರಿಪ್ಟಿವ್ ವಿಡಿಯೋಗಳನ್ನು ಲೈಕ್ ಆ್ಯಂಡ್ ಶೇರ್ ಮಾಡಿರಿ, ಹಾಗೂ ಹೆಚ್ಚೆಚ್ಚಾಗಿ ನೋಡ್ರಿ. ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಾಗಿ ಏನಾದರೂ ನಿಮ್ಗೆ ಡೌಟ್ ಬಂದಿದೆ ಅಂದರೆ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಡೌಟ್ ಬಂದರೆ ಕಮೆಂಟ್ ಬಾಕ್ಸ್ ಮುಖಾಂತರ ನನಗೆ ತಿಳಿಸ್ರಿ, ನಾನು ಆದಷ್ಟು ರಿಪ್ಲೈ ಕೊಡುವ ಒಂದು ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೂ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.